ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿನೈದು ಪೇಜ್ ನಂಬರ್ ಇನ್ನೂರ ಇಪ್ಪತ್ತೊಂಬತ್ತು ಸಂತರುಗಳ ಉದಾಹರಣೆಯು ಈ ರೀತಿಯಲ್ಲಿ ಒಂದು ಸಂತೃಪ್ತಿ ಮತ್ತು ಸಂತೋಷದಾಯಕ ಪೂರ್ವ ನಿರೀಕ್ಷಣೆಯಾಗಿದ್ದರೆ ಮತ್ತು ಮುಂಬರುವ ಒಳ್ಳೆಯ ಸಮಯದ ಖಚಿತವಾದ ನಿರೀಕ್ಷೆಯಲ್ಲಿ ಪ್ರಸ್ತುತ ಪರೀಕ್ಷೆಗಳಿಗೆ ಆನಂದಕರವಾಗಿ ಒಳಗೋಗೋಣ ಅಂತಹ ಜೀವಂತ ಉದಾಹರಣೆಗಳು ಮಾತ್ರವೇ ಲೋಕಕ್ಕೆ ಅಮೂಲ್ಯವಾದ ಪಾಠಗಳಾಗಿರುತ್ತವೆ ಉದಾಹರಣೆಯ ಜೊತೆಗೆ ಸಂತರುಗಳ ಅವರ ಬಗೆಗಿನ ಸಮಾಲೋಚನೆಗಳು ಅವರ ನಂಬಿಕೆಯೊಂದಿಗೆ ಸಾಮರಸ್ಯ ಉಳ್ಳದಾಗಿರಬೇಕು ಅವುಗಳು ಮೂಲಾಮುಗಳು ಗುಣಪಡಿಸುವ ಲೇಪನಗಳಂತಿರಬೇಕು ಪರಿಸ್ಥಿತಿಗಳನ್ನು ತೆಗೆದುಕೊಂಡು ಬರಲಿರುವ ಒಳ್ಳೆಯ ಸಮಯವನ್ನು ಲೋಕಕ್ಕೆ ಸೂಚಿಸಲು ಅನುಕೂಲ ಮಾಡಿಕೊಳ್ಳಬೇಕು ಮತ್ತು ಅವರಿಗೆ ಬದ ಬರಲಿರುವ ದೇವರ ರಾಜ್ಯದ ಬಗ್ಗೆ ಬೋಧಿಸಬೇಕು ಮತ್ತು ಪ್ರಸ್ತುತ ತೊಂದರೆಗಳ ನಿಜವಾದ ಕಾರಣಗಳು ಮತ್ತು ಅದರ ಒಂದೇ ನಿವಾರಣೆಕೋಪೋದ ನಿವಾರಣಾ ಉಪಾಯವನ್ನು ತಿಳಿಸಬೇಕು ಲೂಕ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಇಬ್ರಿಯ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಫಿಲಿಪಾ ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಬಡ ಪ್ರಪಂಚವು ಅದರ ನೈಜತೆಯ ಅಡಿಯಲ್ಲಿ ಮಾತ್ರವಲ್ಲದೆ ಅದರ ಭ್ರಾಂತಿಯ ದುಷ್ಪರಿಣಾಮಗಳ ಅಡಿಯಲ್ಲಿಯೂ ಮತ್ತು ವಿಶೇಷವಾಗಿ ಸ್ವಾರ್ಥ ಹೆಮ್ಮೆ ಮತ್ತು ಮಹತ್ವಾಕಾಂಕ್ಷೆಗಳ ಆ ಸಮಾಧಾನದ ಅಡಿಯಲ್ಲಿಯೂ ನರಳುತ್ತದೆ ಏಕೆಂದರೆ ಇದು ಮಾನವರನ್ನು ಸಾ ಸಂಪೂರ್ಣವಾಗಿ ತೃಪ್ತಿಪಡಿಸಲು ಸಾಧ್ಯವಿಲ್ಲ ಆದುದರಿಂದ ನಾವು ಪ್ರಶ್ನೆಯ ಎರಡು ಬದಿಗಳನ್ನು ನೋಡುವಾಗ ಆ ಬಗ್ಗೆ ಕೆಳಲ್ ಕೇಳಿಚ್ಚಿಸುವವರಿಗೆ ನಾವು ಅವರಲ್ಲಿ ಇರುವವರಲ್ಲೇ ಸಂತೃಪ್ತಿ ಕಂಡುಕೊಳ್ಳುವಂತೆ ಸಲಹೆ ಕೊಡೋಣ ಮತ್ತು ದೇವರು ತನ್ನ ಉಚಿತ ಸಮಯದಲ್ಲಿ ಮತ್ತು ಮಾರ್ಗದಲ್ಲಿ ಅವರಿಗೆ ಆತನ ಪ್ರೀತಿ ಮತ್ತು ಜ್ಞಾನವು ಒದಗಿಸುವ ಅನೇಕ ಆಶೀರ್ವಾದವನ್ನು ತರುತ್ತಾನೆಂದು ತಾಳ್ಮೆಯಿಂದ ಕಾಯುವವರಿಗೆ ಸಮಾಲೋಚನೆ ನೀಡೋಣ ನಿಜವಾದ ಅಥವಾ ಭ್ರಮೆಯ ಗಾಯಗಳು ಮತ್ತು ತಪ್ಪುಗಳನ್ನು ಪರಕ್ಷಿಸುವುದರಿಂದ ಮತ್ತು ಕ ಕೆರಳಿಸುವುದರಿಂದ ನಾವು ಸಹಾಯ ಮಾಡಬೇಕಾದವರಿಗೆ ಮತ್ತು ಆಶೀರ್ವಾದ ನೀಡಬೇಕಾದವರಿಗೆ ಹಾನಿ ಮಾಡಬಹುದು ಮತ್ತು ಆ ರೀತಿಯಾಗಿ ಅವರ ಆ ತೃಪ್ತಿಯನ್ನು ಮತ್ತು ಆ ಕಾರಣದಿಂದ ಅವರ ತೊಂದರೆಗಳನ್ನು ಹರಡಿಸಬಹುದು ಆದರೆ ನಮ್ಮ ನಿಯೋಗಗಳನ್ನು ಪೂರೈಸುವುದರಿಂದ ಎಲ್ಲರಿಗೂ ನೀಡಲ್ಪಟ್ಟ ಈ ಈಡುಬಲಿಯ ಬಗ್ಗೆ ಅದರ ಪರಿಣಾಮವಾಗಿ ಎಲ್ಲರಿಗೂ ದೊರೆಯುವ ಆಶೀರ್ವಾದದ ಬಗ್ಗೆ ಪ್ರಸಂಗಿಸುವುದರಿಂದ ನಾವು ದೇವರ ರಾಜ್ಯದ ನಿಜವಾದ ಪೂರ್ವಸೂಚಕ ದೂತರಂತೆ ಶಾಂತಿಯ ರಾಯಭಾರಿಗಳಾಗುವುದು ಕಳಾಗುವುದ ರಾಯಭಾರಿಗಳಾಗುತ್ತೇವೆ ಆದುದರಿಂದ ಪರ್ವತಗಳ ಮೇಲೆ ತ್ವರೆ ಪಡುತ್ತಾ ಶುಭ ಸಮಾಚಾರಗಳನ್ನು ತಂದು ಸಮಾಧಾನವನ್ನು ಸಾರುವ ದೂತರ ಪಾದಗಳು ಎಷ್ಟೋ ಆನಂದವಾಗಿವೆ ಒಳ್ಳೆಯ ಶುಭ ವರ್ತಮಾನವನ್ನು ಶುಭದ ಸುವಾರ್ಥೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚಿಯೋನಿಗೆ ತಿಳಿಸುವವನಾಗಿದ್ದಾನೆ ಏಷಾಯ ಐವತ್ತೆರಡನೇ ಅಧ್ಯಾಯ ಏಳನೇ ವಚನ ಎಂದು ಬರೆದದೆ ಯಹುವನ ದಿನದ ಈ ಸಂಕಟಗಳು ಬರಲಿರುವ ಒಳ್ಳೆಯವುಗಳ ಬಗ್ಗೆ ಅಂದರೆ ಅಪರೂಪವಾಗಿ ಲಭ್ಯವಾಗುವ ಶುಭ ಸಮಾಚಾರವನ್ನು ಬೋಧಿಸುವ ಅವಕಾಶಗಳನ್ನು ನೀಡುತ್ತವೆ ಉದಾಹರಣೆಗೆ ಯಾರು ಯಜಮಾನನ ಹೆಜ್ಜೆಗಳನ್ನು ಅನುಸರಿಸುವವರು ಮತ್ತು ಗಾಯಗಳನ್ನು ಕಟ್ಟುವ ಮತ್ತು ಅದಕ್ಕೆ ಸಮಾಧಾನಕರವಾದ ಎಣ್ಣೆ ಮತ್ತು ದ್ರಾಕ್ಷಾರಸವನ್ನು ಸುರಿಯುವ ಒಳ್ಳೆಯ ಸಾಮರ್ಯದವರು ಆ ಧನ್ಯರು ಅಂಥವರಿಗೆ ನೀಡಲಾದ ಭರವಸೆನೆಂದರೆ ಅವರ ಶ್ರಮವು ವ್ಯರ್ಥವಾಗದು ಭೂ ಲೋಕದ ಕರ್ತನ ನ್ಯಾಯ ವಿಚಾರಣೆ ಉಂಟಾಗುವಾಗ ಲೋಕದ ನಿವಾಸಿಗಳು ನೀತಿವಂತಿಕೆಯನ್ನು ಕಲಿತುಕೊಳ್ಳುವರು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂ ನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆಕೊಳ್ಳುವರು ಏಷಾಯ ಇಪ್ಪತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನ ಯಾವುದೇ ಬಂಧನದಿಂದ ವಿಮೋಚನೆ ಹೊಂದುವಂತೆ ನರಳುವ ಸೃಷ್ಟಿಯ ಬಗ್ಗೆ ದೇವರ ಮಕ್ಕಳ ಸಹಾನುಭೂತಿಯು ಅವರ ಪ್ರಲೋಕದ ತಂದೆಯ ಸಹಾನುಭೂತಿಯೊಂದಿಗೆ ಹೆಚ್ಚಾದ ಸಾಮರಸ್ಯದಲ್ಲಿರಬೇಕು ಅವರು ಆತನಂತೆಯೇ ವಿರೋಧಿಸುವ ವರ್ಗದವರನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಸಹಾನುಭೂತಿ ಹೊಂದಿರಬೇಕು ಯಾಕೆಂದರೆ ಅವರ ಬಯಕೆಗಳು ನ್ಯಾಯವಾದವುಗಳು ಉದಾರವಾದವುಗಳು ಆಗಿವೆ ಆದರೆ ಅವರ ಪ್ರಯತ್ನಗಳು ಅವರ ಪತನದ ಸ್ವಭಾವದ ದೌರ್ಬಲ್ಯದಿಂದ ಮಾತ್ರವಲ್ಲದೆ ಜೀವನದಲ್ಲಿ ಅವರ ಸುತ್ತಮುತ್ತಲಿನವರಿಂದ ಮತ್ತು ಇತರರೊಂದಿಗಿನ ಒಡನಾಟ ಮತ್ತು ಅವಲಂಬನೆಯಿಂದ ಕ್ರಮಿಸಿ ಆಕ್ರಮಿಸಿಕೊಂಡಿದೆ ಆದರೆ ದೇವರ ಮಕ್ಕಳಿಗೆ ಯಾವುದೇ ಮಾರ್ಗದ ಅಹಂಕಾರಗಳ ಬಗ್ಗೆ ಅತೃಪ್ತಿವಾದ ಬಯಕೆಗಳು ಪ್ರಯತ್ನಗಳ ಬಗ್ಗೆ ಯಾವ ಸಹಾನುಭೂತಿ ಇರಕೂಡದು ಅವರ ಮಾತುಗಳು ಶಾಂತವೂ ಮಿತವಾದವುಗಳು ಆಗಿರಬೇಕು ಮತ್ತು ಯಾವಾಗಲೂ ವಿಚಾರಣಾ ಸರಣಿಗೆ ಯಾವುದೇ ಧಕ್ಕೆ ಇಲ್ಲದಂತಿರಬೇಕು ಇದು ಕರ್ತನ ಯುದ್ಧವಾಗಿದೆ ಎಂಬುದನ್ನು ಅವರು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ರಾಜಕೀಯ ಹಾಗೂ ಸಾಮಾಜಿಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ದೇವರ ವಾಕ್ಯದಲ್ಲಿ ಮುಂತಿಳಿಸಿದವುಗಳನ್ನು ಬಿಟ್ಟು ಬೇರೆ ಯಾವುದೇ ನಿಜವಾದ ಪರಿಹಾರ ಅವರ ಬಳಿಯಲಿಲ್ಲ ಆದುದರಿಂದ ಪ್ರತಿಷ್ಠೆ ಹೊಂದಿದವರ ಕರ್ತವ್ಯವು ಮೊಟ್ಟಮೊದಲಿಗೆ ಅವರುಗಳು ಯಹೋವನ ರಥದ ಮಾರ್ಗದಲ್ಲಿಲ್ಲ ಎಂಬುದನ್ನು ನೋಡಿಕೊಳ್ಳಬೇಕು ಮತ್ತು ಸುಮ್ಮನೆ ನಿಂತು ಯಹೋವನ ರಕ್ಷಣಾ ಕಾರ್ಯಗಳನ್ನು ನೋಡಿರಿ ಅಂದರೆ ಆ ಹೋರಾಟದಲ್ಲಿ ತಮ್ಮ ಪಾತ್ರವೇನೂ ಇಲ್ಲವೆಂದು ಇದು ಅದು ಬೇರೆ ಪಾರುಪತ್ಯದ ಮೂಲಕ ದೇವರ ಕಾರ್ಯವಾಗಿದೆ ಎಂದು ಗ್ರಹಿಸಿಕೊಳ್ಳುವ ಅರ್ಥದಲ್ಲಿರುವಂತೆ ಮಾಡಬೇಕು ನೋಡಬೇಕು ಅಂತಹ ಎಲ್ಲ ವಿಷಯಗಳ ಹೊರತಾಗಿಯೂ ಅವರು ತಮ್ಮ ಸ್ವಂತ ಜೀವನದ ಧ್ಯೇಯದ ಉದ್ಯಕ್ಕೂ ಒತ್ತು ಕೊಡಬೇಕು ಎಲ್ಲ ವರ್ಗದವರಿಗೆ ಪರಲೋಕವು ಏಕೈಕ ಪರಿಹಾರ ಮತ್ತು ಏಕೈಕ ಭರವಸೆಯಾಗಿದ್ದು ಅದು ಹತ್ತಿರದಲ್ಲಿದೆ ಎಂದು ಘೋಷಿಸಬೇಕು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ